ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಈಗ ಪ್ರೆಸೆಂಟ್ ಓಕೆ, ಚೆನ್ನಾಗಿದ್ದೀನಿ. ಆ್ಯಂಡ್ ಇದು ಅಮ್ಮನ ಮನೆಯಲ್ಲಿದ್ದಾಗ ನಾನು ತಗೊಂಡಿದ್ದ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್. ಇದು ಸಂಜೆ ಟೈಮು, ಕೆಲಸ ಎಲ್ಲ ಮುಗಿಸಿ ಮಕ್ಕಳು ಆಟ ಆಡ್ತಾ ಕೂತ್ಕೊಂಡಿದ್ರು. ಆ್ಯಂಡ್ ಅಜ್ಜಿ ಟಿ ವಿ ನೋಡ್ತಾಯಿದ್ರು. ಮನೆ ಕೆಲಸ ಎಲ್ಲ ಮುಗಿದಿತ್ತು. ಇನ್ನು ಅಡುಗೆ ಅನ್ನ ರಸ ಒಂದು ಮಾಡಬೇಕಾಗಿತ್ತು. ಅಮ್ಮನ ಮನೆಗೆ ಹೋದರೆ ಅಡುಗೆ ಹೆಂಗೂ ಅಮ್ಮಂದೆ. ನಾನು ಫುಲ್ಲು ಒಂದು 10% ಕೆಲಸ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್, ಇನ್ನು ಮಿಕ್ಕಿದ್ದೆಲ್ಲ ಅಮ್ಮನೇ ಮಾಡ್ತಾನೆ. ಸೊ ಅದರಲ್ಲೂ ಈ ಸತಿ ಹೋದಾಗಂತೂ ಮಕ್ಕಳಿಗೆ ಹುಷಾರಿಲ್ದಿರೋದ್ರಿಂದ ಪೂರ್ತಿ ಮಕ್ಕಳನ್ನ ನೋಡ್ಕೊಂಡಿದ್ದೆ. ಅಮ್ಮನೇನ ಕೆಲಸ ಮಾಡಿಕೊಂಡ್ರು. ಆ್ಯಂಡ್ ಮನೇಲಿ ಎಲ್ಲರಿಗೂ ಹುಷಾರಿಲ್ದಿರ ಹೋಗಿತ್ತು. ಒಂಥರ ಏನು ಅನಿಸುತ್ತೆ ಅಂದರೆ, ಮನೇಲಿ ಇರೋದೇ ಬೇಡ, ಏನಪ್ಪ ಇದು ಜೀವನ ಐತಿ, ಹಿಂಗೆ ಹೋಗುತ್ತೆ. ಒಂದು ಸಣ್ಣ ನೆಗಡಿ ಕೆಮ್ಮಿಗೆ ನಮಗೆ ಇಷ್ಟೊಂದು ಟೆನ್ಷನ್ ಆಗೋಗ್ಬಿಟ್ಟಿತ್ತು ಗೊತ್ತಾ. ಸೊ ಅದೇ ಕಾರಣಕ್ಕೆ ನಾನು ಯಾವುದೇ ವ್ಲಾಗ್ಸ್ ಹಾಕಲಿಲ್ಲ. ಆ್ಯಂಡ್ ಅದಾದಮೇಲೆ ನಾವು 4 ಡೇಸು ಅಮ್ಮನ ಮನೇಲೇ ಇದ್ವಿ. ಸೊ ಫೋರ್ ಡೇಸ್ ಅಲ್ಲ, ಲಾಸ್ಟು ಸ್ಯಾಟರ್ಡೇ ಹೋಗಿದ್ದು ಆ್ಯಂಡ್ ಥರ್ಸ್ಡೇ ಬಂದ್ರಿ. ಹೆಚ್ಚು ಕಡಿಮೆ 1 ವೀಕೇ ಇದ್ವಿ. ಎಷ್ಟು ದಿನ ಇದ್ದರೂ ಮತ್ತೆ ಬರಲೇಬೇಕಲ್ವಾ. ಸೊ ಥರ್ಸ್ಡೇ ಈವ್ನಿಂಗ್ ಬಂದ್ವಿ, ಮತ್ತು ಫ್ರೈಡೇ ಬರಬಾರ್ದು ಅಂತ. ಇನ್ನು ತೊಗೊಂಡು ಬಂದಿರೋ ಬ್ಯಾಗ್ಗಳೆಲ್ಲ ಅಲ್ಲೇ ಇಟ್ಟಿದ್ದೀನಿ ನೋಡಿ. ಇದು ನಾನು ಥರ್ಸ್ಡೇ ಬಂದಿದ್ದು, ಫ್ರೈಡೇ ಈ ವಿಡಿಯೋಗಳನ್ನು ಮಾಡ್ಕೊಂಡಿದ್ದು. ಆ್ಯಂಡ್ ಫ್ರೈಡೇ ನಾನು ಏನೂ ಕೆಲಸ ಮಾಡಲಿಲ್ಲ, ಹಾಸ್ಪಿಟಲ್ಗೆ ಹೋಗಿದ್ರಿ ಮತ್ತು ದಾನ್ವಿಕ್ನ ಕರ್ಕೊಂಡು ಹೋಗಿ ಬಂದು ಅಡುಗೆ ಮಾಡಿದ್ದು. ಆ್ಯಂಡ್ ನೆಲ ಮಾತ್ರ ಒರೆಸಿದ್ದೆ, ತುಂಬ ಧೂಳಾಗುತ್ತೆ ಅಂದ್ಬಿಟ್ಟು ನೆಲ ಒರೆಸಿದ್ದೆ. ನೆಲ ಒರೆಸಿ ಈ ರೀತಿ ಚಾಪೆ ಬೆಳ್ಶೀಟು ಎಲ್ಲ ಹಾಕ್ಕೊಟ್ಬಿಟ್ಟಿದ್ದೆ ಮಕ್ಕಳಿಗೆ. ಸೊ ಇದು ಶನಿವಾರ ಬೆಳಗ್ಗೆ ಕೆಲಸ ಮಾಡೋಣ ಅಂತಂದ್ಬಿಟ್ಟು ಎದ್ದಿದ್ದೆ. ಎಷ್ಟು ಕೆಲಸ ಅಂದರೆ ಉಟ್ಕೊಳ್ಳೋದೇ ಬೇಡ ಫ್ರೆಂಡ್ಸ್, ಕಣ್ಣು ಮುಂದೆ ಹಾಗಾಗೆ ಕಾಣಿಸ್ತಾ ಇತ್ತು, ಅಷ್ಟು ಕೆಲಸ ಇತ್ತು. ನಾವು 1 ವೀಕ್ ಹೋಗಿ ಬರೋದು ಸಾಕು, ಆಮೇಲೆ ಈ ಕೆಲಸನೂ ಸಾಕಪ್ಪ ಅಂತ ಅನ್ನಿಸ್ತಾ ಇತ್ತು. ನೋಡಿದ್ರೇ ಭಯ ಆಗ್ತಾಯಿತ್ತು ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ. ಆ್ಯಂಡ್ ಹುಷಾರಿಲ್ದಿರೋದ್ರಿಂದ ಆವಾಗಲೂ ಸರಿಯಾಗಿ ನಿದ್ದೆ ಇಲ್ಲ. ಏನೋ ಒಂದು ರೀತಿ ನನಗೂ ಹುಷಾರಿಲ್ದಿರೋದಕ್ಕೆ ಸಿಕ್ಕಾಪಟ್ಟೆ ಬಾಡಿ ಪೇಯ್ನ್ಸ್ ಬರ್ತಾಯಿತ್ತು. ಅದರಲ್ಲಿ ಈಗ ಅವರು ಓಕೆ ಬೆಟರ್ ಅನ್ನಿಸ್ದಾಗ ಈ ಕೆಲಸಗಳು, ಹೆಂಗಸರು ಜೀವನನೇ, ಹೆಣ್ಮಕ್ಳ ಜೀವನನೇ ಹೀಗೆ ಅನಿಸುತ್ತಲ್ವ, ಯಾವುದಕ್ಕೂ ಫುಲ್ ಸ್ಟಾಪೇ ಇರೋದಿಲ್ಲ. ಸೊ ನೋಡಿ, ಅಲ್ಲಿ ಅಷ್ಟು ಬ್ಯಾಗ್ಸ್ ಎಲ್ಲ ಎತ್ತಿಡಬೇಕಾಗಿತ್ತು. ತಮ್ಮ ಸ್ನ್ಯಾಕ್ಸ್ ತಂದಿದ್ದ ಬರಬೇಕಾದ್ರೆ, ಗುರುವಾರ ನಾವು ಮನೆಗೆ ಬರಬೇಕಾದ್ರೆ ಅವ್ನು ತೊಗೊಂಡು ಬಂದು ಕೊಟ್ಟಿದ್ದು. ಎಲ್ಲ ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಕಿಚನಲ್ಲಿ ರಾತ್ರಿ ನಾನು ಊಟಕ್ಕೆ ಕಾಫಿ ಇದೆಲ್ಲ ಮಕ್ಕಳಿಗೆ, ರೈಸ್ ಬೇಡ ಅಂತಂದ್ಬಿಟ್ಟು ಚಪಾತಿ ಮಾಡಿದ್ದೆ. ಇನ್ನೊಂದೆರಡು ಚಪಾತಿ ಉಳ್ಕೊಂಡಿದ್ದೆ. ಆ್ಯಂಡ್ ಏನೂ ಕ್ಲೀನ್ ಮಾಡಲಿಲ್ಲ ನಾನು. ಊಟ ತಿನ್ನೋಕ್ಕೂ ಮುಂಚೆ ಎಲ್ಲ ಪಾತ್ರೆ ತೊಳೆದಿದ್ದೆ. ಆ್ಯಂಡ್ ಚಪಾತಿ ಮಾಡಿದ್ದ ಈ ಸೆಲ್ಫ್ ಮಾತ್ರ ಒರೆಸ್ಕೊಂಡಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಕ್ಲೀನ್ ಮಾಡಲಿಲ್ಲ. ಹಾಲು ಕಾಯಿಸಿ ಇಟ್ಟಿದ್ದೀನಿ. ಈಗೆಲ್ಲ ಕೆಲಸನೂ ಸ್ಟಾರ್ಟ್ ಮಾಡಬೇಕು. ಸ್ಯಾಟರ್ಡೆಯಿಂದ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಬಟ್ಟೆ ವಾಶಿಗೆ ಹಾಕಿದ್ದೀನಿ, ಬಟ್ಟೆ ಅಂತೂ ತುಂಬಾ ಇದ್ದವು. ಆ್ಯಂಡ್ ಮ್ಯಾಟ್ಗಳೆಲ್ಲನ್ನೆಲ್ಲ ಹ್ಯಾಂಡ್ ವಾಶ್ ಮಾಡಿ ಹಾಕಿದ್ದೀನಿ, ಅವನ್ನ ಒಣಗಾಕಬೇಕು. ಬಿಸಿಲು ಚೆನ್ನಾಗಿ ಬರ್ತಾಯಿದೆ. ಸೊ ಹಾಗಾಗಿ ಈ 2 ಡೇಸಲ್ಲಿ ಬಟ್ಟೆ ಏನೇನಿದೆ ಎಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ವಾಷಿಂಗ್ ಮಿಷಿನ್ ರನ್ ಆಗ್ತಾಯಿದೆ. ಸೊ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗೆಯೋಷ್ಟರಲ್ಲಿ ನಾನು ಸ್ವಲ್ಪ ಮನೇನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಮನೆ ಕ್ಲೀನ್ ಮಾಡೋದು ಮುಂಚೆ ಫಸ್ಟ್ ಮಾಡ್ತಾ ಇರೋದು ನಾನು. ನೆನ್ನೆ ನನ್ನ ತಮ್ಮ ಏನು ಸ್ನ್ಯಾಕ್ಸ್ ತಂದುಕೊಟ್ಟಿದ್ದ ಅದನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ. ನಾನು ಇಷ್ಟೊಂದು ಚಿಪ್ಸು ಇದನ್ನೆಲ್ಲ ಪ್ರಿಫರ್ ಮಾಡೋದಿಲ್ಲ ಮಕ್ಕಳಿಗೆ. ಸ್ವಲ್ಪ ಸ್ವಲ್ಪನೇ ತರ್ತೀನಿ ನಾನು, ದಿನಕ್ಕೆ ಇಷ್ಟೇ ತಿನ್ನಬೇಕು ಅನ್ನೋ ಥರ ಕೊಡ್ತೀನಿ. ಬಟ್ ತಮ್ಮ ತಂದಿರೋದ್ರಿಂದ ಫುಲ್ ಒಂದು ಶೀಟೇ ಲೇಸ್ ಪ್ಯಾಕೆಟ್ ತಂದಿದ್ದಾರೆ, ತೋರಿಸ್ತೀನಿ ನೋಡ್ತಾ ಇರಿ. ಆ್ಯಂಡ್ ನಿಹಾನ್ಗೆ ಚಿಪ್ಸ್ ಅಂತೂ 1/2 kg ತಂದಿದ್ದಾನೆ. ಏನು ಮಾಡೋಕ್ಕಾಗಲ್ಲ, ತಂದುಬಿಟ್ಟಿದ್ದೀರಲ್ಲ ಅಂದ್ಬಿಟ್ಟು ಎತ್ಕೊಂಡು ಬಂದಿದ್ದೆ. ಸೊ 2 ಥರ ರಸ್ಕ್ ಅಂತೆ, ಬ್ರೆಡ್ ಅಂತೆ, ಮಿಕ್ಸ್ಚರು ಎಲ್ಲ ತಂದಿದ್ದ. ಕಾಫಿ ಇರೋದ್ರಿಂದ ನಾನು ಇನ್ನೂ ಅದರಲ್ಲಿ ಏನೂ ಕೊಟ್ಟಿಲ್ಲ. ಅದು ಕೇಕ್, ಪ್ಲೇನ್ ಕೇಕ್ ಅಂತಾರಲ್ವಾ, ಅದು ಮಾತ್ರ ನಿಹಾನ್ಗೆ 1-2 ಪೀಸ್ ಕೊಟ್ಟಿದ್ದೀನಿ. ಅಷ್ಟು ಬಿಟ್ಟರೆ ಅದರಲ್ಲಿ ನಾನು ಏನೂ ಅವ್ರಿಗೆ ಓಪನ್ ಮಾಡಿಲ್ಲ. ಸೊ ಈಗೆಲ್ಲನೂ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ. ಮನೇಲಿ ನಿಜವಾಗ್ಲೂ ಈ ಸಿರಪ್ಗಳನ್ನ ನೋಡಿ ನೋಡಿ ಅಂತೂ ಸಾಕಾಗೋಗಿದೆ ನನಗೆ. ನೋಡಿ ಈ ರಸ್ಕ್ಗಳು ನಾನು ತೆಗೆದಿಡಬೇಕಾದ್ರೆ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದೇನು ರಸ್ಕ್ ಬಿಸ್ಕೆಟು ನೋಡಿ, ಎಷ್ಟೆಷ್ಟು ಉದ್ದ ಇದ್ದಾವೆ. ಇದು ಒಂದು ತಿಂದರೆ ಸಾಕು ಅನಿಸುತ್ತೆ,
ಫುಲ್ ಡೇ ಊಟನೇ ಬೇಡವೇನು, ಅಷ್ಟು ಉದ್ದ ಇದೆ ನೋಡಿ. ಬ್ರೇಕ್ಫಾಸ್ಟ್ ಅಂತೂ ಬೇಡವೇ ಬೇಡ ಅಂತ ಅನಿಸುತ್ತೆ. ಇದರಲ್ಲಿ ಸುಮಾರು 3 ಮಾಡ್ಬೋದಾಗಿತ್ತು ಅವರು, 3-4 ಮಾಡ್ಬೋದಾಗಿತ್ತು, ಒಂದೇ ಮಾಡಿದ್ದಾರೆ. ಸೊ ಒಂದು 1/2 ಕೆಜಿಗೆ ಒಂದು 6 ಪೀಸ್ ಏನೋ ಬಂದಿದೆ ಅಷ್ಟೇ ನೋಡಿ, ತೋರಿಸ್ತಾ ಇದ್ದೀನಿ. ಎಷ್ಟೆಷ್ಟು ಉದ್ದ ಇದೆ ಗೊತ್ತಾ? ಆ ಥರದ್ದು 2 ತಂದಿದ್ದ, ನಾನು 1 ಮಾತ್ರ ತೊಗೊಂಡು ಬಂದೆ. ಅಂದರೆ 1/2 ಕೆಜಿ ತಂದಿದ್ದ, ನಾನು 1/2 ಕೆಜಿ ಮಾತ್ರ ತೊಗೊಂಡು ಬಂದೆ. ಈವನ್ ಚಿಪ್ಸು ಅಷ್ಟೇ, ಇಷ್ಟು ಬೇಡ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಕೊಟ್ಬಿಟ್ಟು ಬಂದುಬಿಟ್ಟೆ. ಸೊ ಈಗ ಫ್ರೂಟ್ಸ್ನ ತೆಗೆದಿಡ್ತಾ ಇದ್ದೀನಿ. ಆರೆಂಜ್ ಜ್ಯೂಸ್ ಮಾಡಿ ಕೊಟ್ಟು ಪರವಾಗಿಲ್ಲ, ಸ್ವಲ್ಪ ಇಮ್ಯುನಿಟಿ ಬರುತ್ತೆ, ಎನರ್ಜಿ ಬರುತ್ತೆ ಅಂತ ಹೇಳಿದರು. ಹಾಗಾಗಿ ಆರೆಂಜ್ ಜ್ಯೂಸ್ ಮಾಡೋದಕ್ಕೆ ಆರೆಂಜ್ ತರಿಸಿದ್ದೆ. ಇದು ಹಸ್ಬೆಂಡ್ ತಂದಿದ್ದು. ಆ್ಯಂಡ್ ಆ್ಯಪಲ್ನ ಇಬ್ಬರಿಂದ ಒಂದು 2 ಪೀಸು ಕೊಡ್ತೀನಿ, ಅದು ಕೂಡ ಕಫ. ಬಟ್ ಆದರೂ ಇವನ್ನೆಲ್ಲ ಸ್ವಲ್ಪ ಅವ್ರಿಗೆ ಸುಸ್ತು ಇಲ್ದಿರ ಇರುತ್ತೆ, ಇಮ್ಯುನಿಟಿ ಬರುತ್ತೆ ಅನ್ನೋದಕ್ಕೆ ಫ್ರೂಟ್ಸ್ನ ಸ್ವಲ್ಪ ಪ್ರಿಫರ್ ಮಾಡಿದ್ದೆ. ನೀವೆಲ್ಲ ಮಕ್ಕಳಿಗೆ ಹುಷಾರಿಲ್ದಿದ್ದಾಗ ಹೀಗೆ ಮಾಡ್ತೀರಾ, ಏನು ಕೊಡ್ತೀರಾ, ಏನು ಕೊಡೋಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಒಂದು ವೀಕಿಂದ ಸರಿಯಾಗಿ ವ್ಲಾಗ್ಸನ್ನು ಹಾಕಿಲ್ಲ. ಇವಾಗ ವ್ಲಾಗ್ ಮಾಡ್ತಾಯಿದ್ರೆ ಏನೋ ಒಂದು ರೀತಿ ಹೊಸದಾಗಿ ಅನ್ನಿಸ್ತಾ ಇದೆ ನೋಡಿ. ಲೇಸು ಫುಲ್ ಒಂದು ಶೀಟ್ ಬರುತ್ತಲ್ವ, ಅಷ್ಟೂ ತಂದಿದ್ದಾನೆ. ನಾನು ಅದರಲ್ಲಿ 2 ಮಾತ್ರ ಇಲ್ಲಿಟ್ಕೊಂಡು ಮಿಕ್ಕಿದ್ದನ್ನು ಎತ್ತಿಡ್ತಾ ಇದ್ದೀನಿ. ಎಲ್ಲ ಕಾಣಿಸಿದ್ರೆ ಹಠ ಮಾಡ್ತಾರೆ ಅಂದ್ಬಿಟ್ಟು 2 ಮಾತ್ರ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ನನ್ನ ಒಂದು ವೀಕಿಂದ ನಡೆದಿರೋ ಸ್ಟೋರಿ. ನಿಜವಾಗ್ಲೂ ಹಾಸ್ಪಿಟಲ್ಗೆ ಹೋಗೋದು ಬರೋದು ನೈಟ್ ಅನ್ನೋಂಗಿಲ್ಲ, ಡೇ ಅನ್ನೋಂಗಿಲ್ಲ, ಅಷ್ಟು ಸತಿ ಹೋಗಿ ಬಂದಿದ್ದೀರಿ. ಮಕ್ಕಳು ಹುಷಾರಾಗಿದ್ದರೆ ಏನೂ ಗೊತ್ತಾಗೋದಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಅದು ಆಗೋ ಟೆನ್ಷನ್ ಇದೆಯಲ್ವ, ಅದು ಯಾರಿಗೂ ಬೇಡ ನೋಡಿ. ಅದು ಚಿಪ್ಸು 1/2 ಕೆಜಿ ತಂದಿದ್ದ, ನಾನು ಇನ್ನೂ ಸ್ವಲ್ಪ ಅಲ್ಲೇ ಬಿಟ್ಟು ಬಂದಿದ್ದೀನಿ, ಪೂರ್ತಿನೂ ತಂದಿಲ್ಲ. ಹಾಗೆ ನನ್ನ ವಾಯ್ಸಲ್ಲೂ ಕೂಡ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನಿಸ್ತಾ ಇದೆ, ನನಗೂ ಕೂಡ ಹುಷಾರಿಲ್ಲ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಸ್ನ್ಯಾಕ್ಸ್ ಎಲ್ಲ ತೆಗೆದಿಟ್ಟಿದ್ದೋ ಆಯಿತು. ಇನ್ನು ಈ ಬಟ್ಟೆಗಳಂತೂ ಇವಾಗ ತೆಗೆದಿಡಲ್ಲ, ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಬಟ್ಟೆಗಳನ್ನ ಕಬೋರ್ಡ್ಗೆ ಶಿಫ್ಟ್ ಮಾಡ್ತೀನಿ. ಈಗ ಅಥವಾ ಸ್ನ್ಯಾಕ್ಸ್ ತೆಗೆದಿಟ್ಟಿದ್ದು ಕವರ್ಗಳನ್ನೆಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ, ಏನಕ್ಕಾದರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಸೊ ದಿನ ಹಾಸ್ಪಿಟಲ್ಗೆ ಹೋಗೋದು ಬರೋದು, ಹೋಗೋದು ಬರೋದು. ಒಂದೊಂದು ಸತಿ ಅಂತಂದರೆ ರಾತ್ರಿ 10 ಗಂಟೆಗೆ ಹೋದರೆ ಬೆಳಗ್ಗೆ 4 ಗಂಟೆಗೆ ಬಂದಿರೋದು, 3 ಗಂಟೆಯಲ್ಲಿ ಬಂದಿದ್ದೀರಿ ಅಪ್ಪ. ಬಟ್ ಒಂದು ಖುಷಿ ವಿಚಾರ ಏನು ಅಂತಂದರೆ, ಯಾವಾಗಲೇ ಹೋಗಿದ್ರು ಬಂದರೂ ನಾರ್ಮಲ್ ವೈರಲ್ ಫೀವರು ಅಥವಾ ವೈರಲ್ ಕಾಫ್ ಅಷ್ಟೇ, ಭಯಪಡೋದೇನಿಲ್ಲ ಅಂತ ಅಂದ್ಬಿಟ್ಟು ಕಳಿಸ್ತಾ ಇದ್ರು. ಅದೊಂದು ಸಮಾಧಾನ ಆಗೋ ವಿಷಯ. ಆ್ಯಂಡ್ ಈಗ ಮತ್ತೆ ಕೊರೋನಾ ಬೇರೆ ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ತಾರೆ. ಸೊ ಎಲ್ಲರೂ ನಿಮ್ಮ ಹುಷಾರಲ್ಲಿ ನೀವು ಇರಿ, ಆದಷ್ಟು ಹ್ಯಾಂಡ್ ವಾಶ್ ಮಾಡ್ತಾ ಇರಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಮಕ್ಕಳಿರೋರಾದರೆ ಇನ್ನೂ ಸ್ವಲ್ಪ ಕೇರ್ ಜಾಸ್ತಿ ಮಾಡಿ ಹೊರಗಡೆಯಿಂದ ತರಿಸೋದನ್ನೆಲ್ಲ ಪ್ರಿಫರ್ ಮಾಡಬೇಡಿ. ನಾನು ಹೇಳಿದ್ದೆ ಇದನ್ನೇ ಲಾಸ್ಟು, ಇನ್ನು ಹೊರಗಡೆಯಿಂದ ಮಕ್ಕಳಿಗೆ ತಂದು ಕೊಡಬೇಡಿ ಅಂತ. ಆ್ಯಂಡ್ ನನಗೆ ಕೊರೋನಾ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾಗಿದ್ದೆ ಇವಾಗ. ಕೊರೋನಾ ಜಾಸ್ತಿ ಆಗಿದೆ ಅಂತ ಗೊತ್ತಾಗಿದ್ದೆ ನಾನು ಇಲ್ಲಿಗೆ ಬಂದು ನ್ಯೂಸ್ ನೋಡಿದ್ಮೇಲೆ. ಆ ಟಿವಿನೇ ನೋಡೋದು ಬಿಟ್ಬಿಟ್ಟಿದ್ದೆ, ಹಾಗಾಗಿ ಏನೂ ಗೊತ್ತಾಗ್ತಾ ಇರಲಿಲ್ಲ. ಸೊ ಆವಾಗ ಅನ್ನಿಸ್ತು ಅಯ್ಯೋ ಇದೆಲ್ಲ ತರಿಸ್ಬಾರ್ದಾಗಿತ್ತು ಅಂತ. ಬಟ್ ಆದರೂ ನಮ್ಮ ಇಂಡಿಯಾಲಿ ಅಷ್ಟೇನು ಎಫೆಕ್ಟ್ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಎಲ್ಲರೂ ನಿಮ್ಮ ನಿಮ್ಮ ಸೇಫ್ಟಿಯಲ್ಲಿ ನೀವಿರಿ, ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಪ್ಲೀಸ್ ನಿಮ್ಮ ಹೆಲ್ತ್ ಬಗ್ಗೆ ನೀವು ಕೇರ್ ಮಾಡಿ. ಏನೇ ಬರಲಿ ನಮ್ಮ ಕೇರಿಂಗು, ನಾವು ಚೆನ್ನಾಗಿ ನೋಡ್ಕೊಳ್ಳೋದು ಒಳ್ಳೆಯದು. ಎಲ್ಲದನ್ನು ಗೌರ್ಮೆಂಟ್ ಮೇಲೆ ಹಾಕ್ಕೊಂಡು ಕೂತ್ಕೊಳ್ಳೋದು ಸರಿಯಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲರೂ ಹುಷಾರಾಗಿರಿ ಅಂತ ಕೇಳ್ಕೊತೀನಿ. ಎಲ್ಲರೂ ಸೇಫಾಗಿ ಮನೇಲೇ ಇರಿ. ಆ್ಯಂಡ್ ಈಗ ಸ್ನ್ಯಾಕ್ಸ್ ಎಲ್ಲ ತೆಗೆದಿಟ್ಟಿದ್ದಾಯಿತು. ಇನ್ನು ಮಕ್ಕಳದು ಬುಕ್ಸ್ ಇಸ್ಕೊಂಬಂದಿದ್ದೆ ನೆನ್ನೆ, ಹೋಮ್ವರ್ಕ್ ಬುಕ್ಸು. ಒಂದು ವೀಕಿಂದ ಸ್ಕೂಲಿಗೆ ಹೋಗಿಲ್ಲ, ಈಗ ಕ್ರಿಸ್ಮಸ್ ಹಾಲಿಡೇಸ್ ಅವರೇ ಕೊಟ್ಟಿದ್ದಾರೆ. ಸೊ ಒಂದು ವೀಕ್ ಮತ್ತೆ ರೆಸ್ಟ್ ಮಾಡಿದಾಗ ಆಗುತ್ತೆ ಅಂತ ಅಂದ್ಕೊಂಡ್ರಿ. ಆ್ಯಂಡ್ ಹೋಗಬೇಕಾದ್ರೆ ಮಾಡಿದ್ದ ಅಡುಗೆಗಳನ್ನೆಲ್ಲ ಕುಕ್ಕರು ರೈಸ್ ಮಾಡಿದ್ರಿ, ಎಲ್ಲ ಕುಕ್ಕರ್ ಕೂಡ ಹಾಗೆ ತೊಗೊಂಡೋಗಿದ್ದೆ ಅಮ್ಮನ ಮನೆಗೆ. ಸೊ ಇವಾಗ ಅದನ್ನು ವಾಪಸ್ ತೊಗೊಂಡು ಬಂದಿರೋದನ್ನು ತೆಗೆದಿಡ್ತಾ ಇದ್ದೀನಿ.
ಸೊ ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮಗೆ ವ್ಲಾಗ್ಸ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ವ್ಲಾಗ್ ಒಂದು ಲೈಕ್ ಶೇರ್ ಕಾಮೆಂಟನ್ನು ಕೊಡೋದು ಮರಿಬೇಡಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನು ಒಂದು ವೀಕಿಂದ ಸ್ಕೂಲ್ಗೆ ಹೋಗದೆ ಇರೋ ಕಾರಣ ಮಕ್ಕಳು ಸ್ಕೂಲಲ್ಲಿ ತುಂಬಾ ಈವೆಂಟ್ ಮಿಸ್ ಮಾಡಿಕೊಂಡ್ರು. ಸ್ಪೋರ್ಟ್ಸ್ ಡೇ ಇತ್ತು, ಕ್ರಿಸ್ಮಸ್ ಸೆಲೆಬ್ರೇಷನು, ಎಲ್ಲನೂ ಮಿಸ್ ಮಾಡಿಕೊಂಡ್ರು. ಏನು ಮಾಡೋಕ್ಕಾಗ್ದಿರ, ಫಸ್ಟು ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ ಕಳಿಸ್ಲಿಲ್ಲ. ಅವ್ರಿಂಥ ಈವೆಂಟ್ ಇದ್ದಾಗಲೇ ಮಿಸ್ ಮಾಡ್ಕೊಂಡಾಗ ಮಕ್ಕಳು ತುಂಬ ಬೇಜಾರು ಮಾಡ್ಕೊತಾರೆ. ಆ್ಯಂಡ್ ಅದು ಆವಾಗಲೇ ಧಾರ್ಮಿಕು ಕೈಯಲ್ಲಿ ಚಾಕ್ಲೇಟ್ ಇಟ್ಕೊಂಡಿದ್ದಲ್ಲ, ಅದು ಅಷ್ಟೇ ಕ್ರಿಸ್ಮಸ್ಗೆ ಅಂತ ಕೊಟ್ಟಿದ್ರಂತೆ. ಸೊ ನಾವು ಇಲ್ಲಿ ಹೋಮ್ವರ್ಕ್ ಬುಕ್ಸ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋದಾಗ ಅವ್ರ ಟೀಚರ್ ಮತ್ತೆ ಆ ಚಾಕ್ಲೇಟ್ನ ಕೊಟ್ಟಿದ್ದಾರೆ. ಸೊ ಧಾರ್ಮಿಕು ತುಂಬ ಫೇವ್ರೇಟ್ ಅವ್ರ ಟೀಚರ್ಗೆ, ಯಾವಾಗಲೂ ಹೇಳ್ತಾ ಇರ್ತಾರೆ ಮಿಸ್ ಮಾಡಿಸ್ಬೇಡಿ ಅಂತ. ಸೊ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋದಾಗ ತುಂಬಾ ಇಷ್ಟ ಆಯಿತು ಅವ್ರಿಗೆ. ಸೊ ಮತ್ತೆ ಚಾಕ್ಲೇಟ್ ಕೊಟ್ಟು ಹಾಗೆ ಕ್ರಿಸ್ಮಸ್ ಗ್ರೀಟಿಂಗ್ ಕಾರ್ಡ್ ಎಲ್ಲ ಕೊಟ್ಟು ಕಳಿಸಿದ್ರು. ಆ್ಯಂಡ್ ಕ್ರಿಸ್ಮಸ್ ಅವ್ರ ಸ್ಕೂಲಲ್ಲಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು. ಈ ಯೋ ಯೋದು ಬೊಂಬೆಗಳು ಬರ್ತಾವಲ್ಲ, ಅವರನ್ನು ಕರೆಸಿ, ಹಾಗೆಯೇ ಸ್ಯಾಂಟಾ ಕ್ಲಾಸ್ನ ಕರೆಸಿ. ಸೊ ಚೆನ್ನಾಗಿ ಮಾಡಿದರು, ಮಿಸ್ ಮಾಡಿಕೊಂಡ್ರು. ಓಕೆ, ನೆಕ್ಸ್ಟ್ ಇಯರ್ ಕಳ್ಸೋಣ ನೋಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಈಗ ಸ್ವಲ್ಪ ಡಸ್ಟಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಒಂದು ವೀಕಿಂದ ಇರಲಿಲ್ವಲ್ಲ, ಸಿಕ್ಕಾಪತ್ತೆ ಡಸ್ಟ್ ಇತ್ತು. ಆ್ಯಂಡ್ ಫುಲ್ಲು ಡೀಪಾಗಿ ಮಾಡ್ತಾ ಇಲ್ಲ ಈಗಲೂ ಕೂಡ, ಬಿಕಾಸ್ ನನಗೂ ಕೂಡ ಅಷ್ಟೊಂದು ಎನರ್ಜಿ ಇಲ್ಲ. ಆದರೂ ಇಲ್ಲೆಲ್ಲ ಮಕ್ಕಳು ಮುಡ್ತಾ ಇರ್ತಾರೆ, ಟಾಯ್ಸ್ ಎಲ್ಲ ಎತ್ಕೊತಾ ಇರ್ತಾರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಅಲ್ಲೆಲ್ಲ ಡಸ್ಟ್ ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನು ಪೂರ್ತಿ ಹುಷಾರಾದಮೇಲೆ ಮನೇನ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ. ಈಗ ನನಗೆ ಅಷ್ಟೊಂದು ಪೇಷನ್ಸ್ ಆಗಲಿ ಎನರ್ಜಿ ಆಗಲಿ ಖಂಡಿತ ಇಲ್ಲ. ನಾನು ಕೂಡ ಫುಲ್ ಸುಸ್ತಾಗಿ ಹೋಗಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಧೂಳನ್ನು ಮಾತ್ರ ತೆಗಿತಾ ಇದ್ದೀನಿ. ಇಲ್ಲೆಲ್ಲ ನಾನು ಮುಂಚೆ ಫ್ಲವರ್ ವಾಸ್ಗಳನ್ನು ಇಟ್ಟಿದ್ದೆ, ಮೀಶೋಯಿಂದ ಆರ್ಡ್ರ್ ಮಾಡಿದ್ದು ಪ್ಲಾಸ್ಟಿಕ್ ಫ್ಲವರ್ ವಾಸನ್ನು ಇಟ್ಟಿದ್ದೆ. ಬಟ್ ಸ್ಪೇಸ್ ತುಂಬ ಕಂಜೆಸ್ಟೆಡ್ ಅಂತ ಅನ್ನಿಸ್ತಾ ಇತ್ತು. ಮಕ್ಕಳೇನೋ ಟಾಯ್ಸ್ ತೊಗೊಳೋಕ್ಕೂ ಕೂಡ ಅದು ಮೇಲೆ ಇರೋದರಿಂದ ಅವ್ರಿಗೂ ಕೂಡ ಕಂಜೆಸ್ಟೆಡ್ ಅನ್ನಿಸ್ತಾ ಇತ್ತು. ಹಾಗಾಗಿ ಎಲ್ಲನೂ ವಾಶ್ ಮಾಡಿಬಿಟ್ಟು ತೆಗೆದಿಟ್ಬಿಟ್ಟಿದ್ದೀನಿ. ಯಾವುದನ್ನು ಅಲ್ಲಿ ಶೋ ಪೀಸಸ್ ಆಗಲಿ ವಾಸ್ಗಳನ್ನಾಗಲಿ ಯಾವುದೂ ಇಟ್ಟಿಲ್ಲ ಇಲ್ಲಿ. ಮುಂಚೆ ಆದರೆ ಫ್ಲ್ಯಾಟಲ್ಲಿ ತುಂಬ ಇಟ್ಟಿದ್ದೆ ಜಾಗ ಇದ್ದಿದ್ದರಿಂದ. ಸೊ ಇವಾಗ ಎಲ್ಲ ತೆಗೆದಿಟ್ಬಿಟ್ಟು ಸುಮ್ಮನೆ ಮಕ್ಕಳ ಟಾಯ್ಸ್ ಮಾತ್ರ ಅಲ್ಲೇ ಇಟ್ಟಿದ್ದೀನಿ, ಅವ್ರಿಗೆ ಈಸಿ ಆಗುತ್ತೆ ಹ್ಯಾಂಡಲ್ ಮಾಡೋದಕ್ಕೆ ಅಂತಂದ್ಬಿಟ್ಟು. ಮೊದಲೇ ಮನೆ ಚಿಕ್ಕದು, ಅದರಲ್ಲೂ ನಾನು ಅದನ್ನು ಅಲ್ಲಿಡ್ಬೇಡ ಇಲ್ಲಿಡ್ಬೇಡ ಅಂತ ಕಂಡೀಷನ್ ಮಾಡಿದ್ರೆ ಮಕ್ಳಿಗೂ ಕೂಡ ಹಿಂಸೆ ಅನಿಸುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ತೆಗೆದು ಈಗ ಮಕ್ಕಳದು ಟಾಯ್ಸ್ ಮಾತ್ರ ಇಡ್ತಾ ಇದ್ದೀನಿ ಅಲ್ಲಿ. ಅದು ಒಂದು ಕೃಷ್ಣಂದು ಸ್ಟ್ಯಾಚು ಇದೆಲ್ಲ ಚಿಕ್ಕದು ಬೊಂಬೆ, ಅದು ಮಾತ್ರ ಇಟ್ಟಿದ್ದೀನಿ. ಅದನ್ನು ನಾನು ಇಲ್ಲೇ ಬೆಂಗಳೂರು ಇಸ್ಕಾನ್ ಟೆಂಪಲಲ್ಲಿ ತಗೊಂಡಿದ್ದು, ಅದು ರಬ್ಬರ್ದು ಒಡೆದೋಗಲ್ಲ, ಹಾಗಾಗಿ ಅದು ಒಂದು ಮಾತ್ರ ಅಲ್ಲಿಟ್ಟಿದ್ದೀನಿ. ಬೇರೆ ಏನಾದರೂ ಸೆರಾಮಿಕ್ಕು ಅದು ಏನಾದರೂ ಆಗಿದ್ದರೆ ಅದು ಇಷ್ಟೊತ್ತಿಗಾಗಲೇ ಪೀಸ್ ಆಗಿರೋದು, ಬಟ್ ಅದು ರಬ್ಬರ್ದು ಆಗಿರೋದ್ರಿಂದ ಏನೂ ಆಗಿಲ್ಲ, ಚೆನ್ನಾಗೇ ಇದೆ. ಸೊ ಈಗ ಎಲ್ಲ ಕಡೆಯೂ ಸ್ವಲ್ಪ ಮೇಲೇ ಧೂಳನ್ನ ಒರೆಸ್ಕೊತಾ ಇದ್ದೀನಿ. ನೋಡಿ, ಎಲ್ಲಿ ನೋಡಿದ್ರು ಮೆಡಿಸನ್ ನೋಡಿ 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 ಸಿಕ್ಕಾಪಟ್ಟೆ ಸಾಕಪ್ಪ ಅನಿಸ್ಬಿಟ್ಟಿದೆ. ಆ್ಯಂಡ್ ಧಾರ್ಮಿಕಗೆ ಇನ್ನು ನೆಬಿಲೈಸರ್ ಕೊಡ್ತಾ ಇದ್ದೀರಿ ನಿನ್ನೆಯಿಂದ. ಸೊ ಆ ನೆಬಿಲೈಸೇಷನ್ ಮಿಷಿನು ಎಲ್ಲ ಅಲ್ಲೇ ಇಟ್ಟಿದೆ, ಅದನ್ನು ಸ್ವಲ್ಪ ಎಲ್ಲ ಒರೆಸಿ, ಯಾಕಂದರೆ ಕಾಫ್ ಇರೋದ್ರಿಂದ ಮತ್ತೆ ಡಸ್ಟಾಗಿ ಇನ್ನು ಜಾಸ್ತಿ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಕ್ಲೀನ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ಸಣ್ಣ ವೀಡಿಯೋ. ವೀಡಿಯೋ ಇಷ್ಟ ಆಗಿದ್ದರೆ ಬ್ಲಾಗ್ ಒಂದು ಲೈಕ್ ಶೇರ್ ಕಾಮೆಂಟ್ ಕೊಡೋದನ್ನು ಮರಿಬೇಡಿ. ಆ್ಯಂಡ್ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದರ ಕಂಟಿನ್ಯೂಷನ್ ಪಾರ್ಟ್ ನೆಕ್ಸ್ಟ್ ಬರುತ್ತೆ, ನೋಡ್ತಾ ಇರಿ. ಓಕೆ, ಸೀ ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಟೇಕ್ ಕೇರ್.